హలో గైస్, గుడ్ మార్నింగ్ నమస్తే, వెల్కమ్ బ్యాక్ టు ఆపన్ యూట్యూబ్ ఛానల్ సంజు స్నాప్స్. ఇవత్ డేట్ 15th జూన్, 15/6/2023. ఏనాగుతుంది సీన్, అచ్చి మొన్నె ನಾನು ಅಚ್ಚಿ ಮೊನ್ನೆ ಅಂದ್ರೆ ಒಂದು 5 ದಿವಸದಿಂದ ನಾನು ರೀಚ್ ಆಗಿದ್ದೆ ಪಾಂಡಿಚೇರಿಗೆ. ಪಾಂಡಿಚೇರಿ ಒಳಗೆ ನಾನು ಸ್ಪೆಷಲ್ ಎಸ್ಪಿ ಆಗಿದ್ದೆ ಆರೋವಿಲ್ದಾಗ. ಸೊ ಆರೋವಿಲ್ ಅಂತ ಎಕ್ಸ್ಪ್ಲೋರ್ ಮಾಡಲಿಲ್ಲ, ಪಾಂಡಿಚೇರಿನೂ ಹೋಗಿದ್ದೆ ಆದರೂ ಬ್ಲಾಗ್ ಶೂಟ್ ಮಾಡಲಿಲ್ಲ, ಯಾಕಂದ್ರೆ ಅಲ್ಲಿ ಬಿಸ್ಲಿಗೆ ಪಿಚ್ಚರ್ ಬಿಟ್ಟಿತ್ತು. ಹಾಗಾಗಿ ಆರೋವಿಲ್ಲೇ ಪಾಂಡಿಚೇರಿ ಸ್ಕಿಪ್ ಆಗಿಬಿಡುತ್ತೆ ಬ್ಲಾಗ್ದಾಗ. ಬಟ್ ನನಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತಲ್ಲ ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಹಾಸ್ಟೆಲ್ಲು ಚಿಲ್ಲಿತ್ತು, ಎಲ್ಲ ಮಸ್ತಿತ್ತು. ಆದರೆ ಏನೇನು ನನಗಲ್ಲಿ ಕರೆಕ್ಟಾಗಿ ಸೆಟ್ ಆಗಲಿಲ್ಲ, ಬ್ಲಾಗ್ ಶೂಟ್ ಮಾಡೋಕೆ ಮನಸ್ಸಾಗಲಿಲ್ಲ. ಸೊ ಹಂಗಾಗಿ ಮಾಡಲಿಲ್ಲ, ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ಟೈಮ್ ಹೋದಾಗ ಮಾತ್ರ ಪಕ್ಕ ಫೋಶೋ ನಿಮ್ಗೆ ಆರೋವೆಲ್ನು ಕ್ಲೀನಾಗಿ ತೋರಿಸ್ತೇನೆ, ಮತ್ತು ಪಾಂಡಿಚೇರಿ ನೆಕ್ಸ್ಟ್ ಟೈಮ್ ಪಕ್ಕ ಫೋಶೋ ಫಿಂಗರ್ ಕ್ರಾಸ್ ತೋರಿಸ್ತೇನೆ. ಈಗ ಮೊನ್ನೆ ಸಂಜೆಕ್ಕೆ 5:30 ನಾ ಬಂದು ರೀಚ್ ಆಗೀನಿ ಚೆನ್ನೈ. ನನ್ನ ಇನ್ಸ್ಟಾಗ್ರಾಮ್ನ ಯಾರು ಫಾಲೋ ಮಾಡ್ತಿರಲ್ಲ ಅವ್ರಿಗೆಲ್ಲರೂ ಗೊತ್ತಾಯ್ತು ಅನಿಸ್ತೈತಿ ನಾ ಎಲ್ಲ ದಿನ ಏನು ಮಾಡತ್ತೇನೆ ಅಂತಂದೇಳಿ. ಯಾಕಂದ್ರೆ ನಾನು ಅಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಟ್ಕೊತಿರ್ತೇನೆ. ಸೊ ಇನ್ಸ್ಟಾದಾಗ ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡಿರಿ, ಸಂಜು ಅಂಡರ್ಸ್ಕೋ ಸ್ನ್ಯಾಪ್ಸ್. ಎಲ್ಲ ಸೇಮ್ ಹೆಸರು ಐತೆ ನಂದು ಎಲ್ಲ ಕಡೆ ಇನ್ಸ್ಟಾದಾಗ ಯೂಟ್ಯೂಬ್ದಾಗ. ಸೊ ಫಾಲೋ ಮಾಡಿರಿ, ನಿಮ್ಗೆ ಡೈಲಿ ಅಪ್ಡೇಟ್ಸ್ ಸಿಕ್ಕೊಂದಿರ್ತಾವೆ, ಬರ್ಕೊಂತಿರ್ತಾವೆ ನಿಮ್ಗೆ ಎಲ್ಲ ದಿನ ಏನು ಮಾಡತ್ತೀನಿ ಅಂತಂದು. ಸೊ ಮೊನ್ನೆ ಸಂಜೆಗೆ ಬಂದೆ ನಾ ಚೆನ್ನೈಗ, ನಿನ್ನೆ ಮಧ್ಯಾಹ್ನ ಮಟ್ಟ ಬರೀ ಮಕ್ಕಳದಾರ ಹೋಗುತ್ತೆ. ನಿನ್ನೆ ಮಧ್ಯಾಹ್ನ ಎದ್ದ ಸಂಜೆಗೆ 4:30 ಹೊರಗೆ ಬಿದ್ದೆ. ಸಂಜೆಗೆಲ್ಲ ಸ್ವಲ್ಪ ಬೀಚ್ಗೆ ಬಂದೆ, ಅದನ್ನು ಸ್ಟೋರಿ ಎಲ್ಲ ಹಾಕಿದ್ದೆ. ಮತ್ತು ರಾತ್ರಿ ಅಲ್ಲಿ ಸ್ವಲ್ಪ ಹಂಗೆ ನಡ್ಕೊಂತ ಎಕ್ಸ್ಪ್ಲೋರ್ ಮಾಡಿದೆ. ಹೋಗಿ ಕೊಯಂಬತ್ತೂರ್ದಾಗ SS ಬಿರಿಯಾನಿದಾಗ ಹೈದರಾಬಾದ್ ಬಿರಿಯಾನಿ ತಿಂದಿದ್ದಿಲ್ಲ, ಅದರ ಸೇಮ್ ಬ್ರಾಂಚ್ ಇಲ್ಲೂ ಅದಾವೆ ಅದರದನ. ಸೊ ಅಲ್ಲಿ ಹೋಗಿ ಬಿರಿಯಾನಿ ತಿಂದೆ, ಎಲ್ಲ ಮುಗಿಸ್ಕೊಂಡು ಬಂದ. ಮಕ್ಕಳಿಲ್ಲ ರಾತ್ರಿಲ್ಲ, ಹಂಗೆ ನಮ್ಮ ಬ್ರದರ್ ಒಬ್ಬರು ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ, ಇನ್ಸ್ಟಾ ಸ್ಕ್ರೋಲ್ ಮಾಡ್ಕೊಂಡು ಕೂತಿದ್ದೆ. ಹಂಗೆ ಹಿಂಗೆ ಅದಿದ್ದು ಮಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟೆ. ಈಗ ಟೈಮ್ ಆಗೈತಿ 5:00, ಎಕ್ಸಾಕ್ಟ್ 5:00. ಇದೈತೆ ನಂದು ರೂಮ್, ನೋಡ್ಬೋದಿಲ್ಲ ಹಿಂಗೈತೆ ನಂದು ರೂಮ್. ಇದು ಹಾಸ್ಟೆಲಿಗೆ ಹಾಸ್ಟೆಲ್ಲು ಅಲ್ಲ, ಈ ಕಡೆ ಲಾಡ್ಜಿಗೆ ಲಾಡ್ಜು ಅಲ್ಲ, ಹಂಗೈತಿ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ, ನೋಡ್ಬೋದಿಲ್ಲ. ಇಲ್ಲಿ ಹೊರಗೆ ಭಾಳ ಕತ್ಲೈತಿ ಈಗ, ಎಷ್ಟು ಕಾಣ್ತೈತೆ ಅದಷ್ಟು ನೋಡ್ಕೋರಿ, ನಿಮ್ಗೆ ಅಜ ಆಗತ್ತೆ ಹೊರಗೆ. ಒಂದು ನಿಮಿಷ ನಾವು ಒಳಗೆ ಬಂದ್ಬಿಡ್ತೀನಿ ರೂಮ್ದಾಗ. ಇಷ್ಟು ಏನು ಖಂಡೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಏನು ತೋರಿಸ್ಬೇಕಂದ್ರೆ. ಸೊ ಆಮೇಲೆ ನಿಮ್ಗೆ ಒಳ್ಳೆ ರಿಟರ್ನ್ ಬಂದ್ಕೊಳೆ ಎಲ್ಲ ಕರೆಕ್ಟಾಗಿ ತೋರಿಸ್ತೀನಿ. ಬೆಳಗ್ಗೆ ಬೆಳಗ್ಗೆ ಮಟ್ಟ ಎಚ್ಚರಿ ಎದಕ್ಕೆ ಅದೇನಂತಂದ್ರೆ, ಈಗ ನಾನು ನೋಡಾಕೊಂಟೇನಿ ಬೀಚ್ದಾಗ ಸನ್ರೈಸ್. ಸೊ ನಾ ಒಬ್ಬ ನೋಡಿದ್ರೆ ಅದನ್ನು ವರ್ತ್ ಇಟ್ಟನಾಗಿಲ್ಲ, ಸೊ ಬ್ಲಾಗ್ದಾಗ ಶೂಟ್ ಮಾಡ್ಬೇಕು, ಯಾಕಂದ್ರೆ ದಿಸ್ ಇಸ್ ಎ ಇಂಟ್ರೆಸ್ಟಿಂಗ್ ಪಾರ್ಟ್ ಇನ್ ಚೆನ್ನೈ. ಸೊ ಬೀಚ್ದಾಗ ಸನ್ರೈಸ್ ಅಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತೈತಲ್ಲ, ಸೊ ಅದೇ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡತ್ತೀನಿ ನಿಮಗಿಲ್ಲೇ. ಆ ಕ್ಯೂರಿಯಾಸಿಟಿ ತಕ್ಕಂಗನ ನಿಮ್ಗೆ ಸಿನಿಮ್ಯಾಟಿಕ್ಸ್ದಾಗ ಎಂಜಾಯ್ ಮಾಡಿಸ್ತೀನಿ. ನಡ್ರಿ ಹಂಗಾಗಿ ಹೋಗೋಣ. ಇಲ್ಲಿಂದ 1.5 ಕಿಲೋಮೀಟರ್ ಐತೆ ಮರಿನಾ ಬೀಚ್, ಮೇನ್ ಬೀಚ್ ಆಫ್ ಚೆನ್ನೈ ಮರಿನಾ ಬೀಚ್. ಬಡ ಬಡ ನಡ್ಕೊಂತ ಹೋಗೋಣಂತೆ. ಇದನ್ನ ಎಮ್ ಎಸ್ ಬಾಕಿ ಸರ್ ಬಡಿಯ ಚಲೋ ಬಿಡಿ ಜಾಯಿಂಗ್. ಟೈಮ್ ಇಸ್ 5:55, 5:55 ಟೈಮ್. ಕರೆಕ್ಟ್ 5:45 ಸನ್ರೈಸ್ ಟೈಮಿಂಗ್ ತೋರಿಸಿತ್ತು ವೆದರ್ ರಿಪೋರ್ಟ್ ಪ್ರಕಾರ. ಕರೆಕ್ಟ್ 5:45 ಸ್ಟಾರ್ಟ್ ಆತ, 10 ನಿಮಿಷ ಆತ ಸನ್ರೈಸ್ ಆಗತ್ತೆ. ನೋಡ್ಬೋದು ಹಿಂದ 1 ನಿಮಿಷ ಈಗ ನೋಡ್ರಿ. ಇಷ್ಟೊತ್ತು ಸಿನಿಮ್ಯಾಟಿಕ್ಸ್ದಾಗ ಅದನ್ನ ನೋಡಿರಿ ನೀವು.
ಆದರೂ ಮನಸ್ಸು ತುಂಬಿರಂಗಿಲ್ಲ, ಯಾಕಂದ್ರೆ ನಂದು ತುಂಬಾದಿಲ್ಲ. ಇನ್ನು ನೀವು ಇಟಿಟಿಟಿಟ ಕ್ಲಿಪ್ದಾಗ ವಿಡಿಯೋಸ್ ನೋಡಿರಿ, ನಿಮ್ಗೇನು ಮನಸ್ಸು ತುಂಬಬೇಕು. ಸೊ ಇಷ್ಟನ್ನ ತಗೊಳಕಾಗಿತ್ತು, ಯಾಕಂದ್ರೆ ಫಟಾಫಟ್ ಹೋಗಿ ಫ್ರೆಶಪ್ ಆಗಿ ಆಮೇಲೆ ಸ್ವಲ್ಪ ಕೆಲಸ ಐತಿ. ಕೆಲಸ ಆದ್ಮೇಲೆ ಇವತ್ತು ಇಡೀ ದಿವಸ ಬ್ಲಾಗು ಶೂಟ್ ಮಾಡ್ಬೇಕು, ಮತ್ತು ಗ್ಯಾಪ್ದಾಗ ಯಾವಾಗಾರ ಮಕ್ಕೊಂಡು ಹೇಳ್ಬೇಕು, ಯಾಕಂದ್ರೆ ರಾತ್ರಿ ಫುಲ್ ಮಕ್ಕೊಂಡಿಲ್ಲ. ನಿನ್ನೆ ಮಧ್ಯಾಹ್ನ ಎದ್ದಾವ 2 ಗಂಟೆಗೆ, ಅವಳು ಇನ್ನೂ ಮಟ್ಟ ಕಣ್ಣು ಮುಚ್ಚಿಲ್ಲ. ಸೊ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್, ಪ್ರಾಬ್ಲಮ್ ಈಸ್ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಇವತ್ತು ಸಂಜೆ ಒಳಗೆ ಇದನ್ನು. ಸೊ ಕಂಟೆಂಟು ಬಡ 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 ಶೂಟ್ ಮಾಡ್ಬೇಕು. ಸೊ ಸನ್ರೈಸ್ ಹೆಂಗೆ ಅನಿಸ್ತದೆ, ಸಿನಿಮಾಟಿಕ್ಸ್ ಮಾರ್ನಿಂಗ್ ದ ಅರ್ಲಿ ಮಾರ್ನಿಂಗ್ ಸಿನಿಮಾಟಿಕ್ಸ್ ಹೆಂಗೆ ಅನಿಸ್ತದೆ ಅಂತಂದ್ರೆ ಸ್ವಲ್ಪ ಕಾಮೆಂಟ್ ಕಮೆಂಟ್ ಮಾಡಿ ಹೇಳ್ರಿ. ಇತ್ತ ಬಸ್ ಬಾಕಿ ಸಹ ಬಡಿಯ ನಡ್ರಿ ಗೂಗನ್ ಅಂತ ಸಚ್ಚಾಗಿ ಕುಡ್ದೆ ರೂಮಿಗೆ ಹೋಗಿ, ಆಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಏನೈತಲ್ಲ ಅದನ್ನು ತೋರಿಸ್ಬೇಕು ಸಿಗ್ತೀನಿ. ಚಲೋ ಫಿ ಜಾಯಿಂಗ್. ಸೊ ಗೈಸ್ ಸನ್ರೈಸ್ ಆತು, ಎಲ್ಲ ಆತು, 8,000 steps ವಾಕು ಆತು. ನಿನ್ನ 22,000 steps ಆಗಿತ್ತು, 22,000 steps ನಡೆದಿದ್ದೆ ನಿನ್ನೆ, ಅಂದರೆ ಸಂಜೆಕಿಂದ ರಾತ್ರಿ ಮಟ್ಟ. ಎಲ್ಲೆಲ್ಲಿ ನಡೆದಿದ್ದೆ ನನಗೂ ನೆನಪಿಲ್ಲ, ಈಗ ಏರಿಯಾ ಹೆಸರುಗಳು ನೆನಪಿಲ್ಲ. ಈಗ ನೋಡ್ರಿ ಮತ್ತೆ ಒಳ್ಳೆ ಎಷ್ಟಾತ ಅಲ್ಲೇ 8,000 steps ಆತು. ಸೊ ಈಗ ಒಳ್ಳೆ ಬಂದೇನಿ ನಮ್ದು ಇದಕ್ಕೆ ಲಾಡ್ಜಿಗೆ ನೋಡಿರಲಿ, ಬ್ರಾಡ್ಲ್ಯಾಂಡ್ಸ್ ಅಂತಂದೊಂದು ಲಾಡ್ಜಿಂಗ್ ಐತಂದು ಈಗ. ಸೊ ಈಗ ಒಳಗೆ ಹೊಂಟೇನಿ. ಈಗೇನೈತಲ್ಲ ನೀವು ಸಿನಿಮ್ಯಾಟಿಕ್ಸ್ ಥ್ರೂ ನಮ್ದು ಲಾಡ್ಜ್ ಹೆಂಗೈತೆ ನೋಡ್ರಿ, ದಿಲ್ಲಿ ಇಲ್ಲ ಬಿಡ್ತೈತಿ ಇಲ್ಲ ಅಂದ್ರೆ ಮನಸ್ಸಿನ ಹತ್ತಿ ಬಿಡ್ತೀವಿ ಇಲ್ಲೇ ಇರ್ಬೇಕು ಬಂದಾಗ ಅಂತಲ್ಲ. ಇಪ್ಪಾಯ್ ಬಸ್ ವರ್ಕಿಸ್ ಬಳಿ ಸಿನಿಮ್ಯಾಟಿಕ್ಸ್ ನೋಡ್ರಿ, ಅಲ್ಲಿ ಮಟ್ಟ ನಾ ಫ್ರೆಶ್ ಆಗಿ ಬರ್ತೇನೆ. जाने क्यों ना जाने क्यों चांद आ जाए पर तू वही थम जाए, जाने क्यों ना जाने क्यों शिकायतें होने पर भी प्यार कम ना होता, लेकिन होता मेरे बस में तो तू ही रूठे, ये प्यार आदत मेरी ना छूटे, अनचाहे लम्हे सताए मुझे, पास आऊ जितना मैं तू दूर रहे. ಟೈಮ್ ಈಸ್ 6:38. ಈಗ ಇಲ್ಲಿಂದ ಚೆಕ್ಔಟ್ ಮಾಡೋದಾಗುತ್ತೆ, ಬೆಳಗ್ಗಿಂದ ಬರೀ ಮುಕ್ಕೊಂಡು ಹೇಳೋದಾಗೈತೆ. ಬಳೆ ನಂದು ಬಂದೆ, ಒಂದು ರೀಲ್ ಅದೇನೆ ಎಡಿಟ್ ಮಾಡಿದೆ, ಪೋಸ್ಟ್ ಮಾಡಿದೆ ಒಳ್ಳೆ. ಆಮೇಲೆ ಏ ಇನ್ನೊಂದು ತಾಸ್ದಾಗ ಮಕ್ಕೊಂಡು ಎದ್ದು ಬಿಟ್ರೆ ಆತ ಅಂತಂದು ಹೇಳಿ ನನ್ನ ಮೇಲೆ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು, ನಂಗೆ ಹೇಳ್ತೇನೆ ಅಂತಂದು ಹಂಗಾಗಿ ಮಕ್ಕೊಂಬಿಟ್ಟೆ. ಈಗ ಎದ್ದೇನಿ, ಇವಾಗ 2 ತಾಸಿಂದ ಎದ್ದು ಫ್ರೆಶಪ್ ಆಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಚೆಕ್ಔಟ್ ಟೈಮ್ ಆಗೈತೆ ನಂದು. ಸೊ ಯಾಕಂದ್ರೆ ನಾ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದಿಲ್ಲ, ನನ್ನ ಕಾರ್ಡ್ ಪ್ರಾಬ್ಲಮ್ ಆಗೈತೆ, ಹಂಗಾಗಿ ಬಂದು ಆಫ್ಲೈನ್ ಚೆಕ್ ಇನ್ ಮಾಡ್ಕೊಂಡಿದ್ದೆ, ಆಫ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ. ಅದು ನಿನ್ನೆ ಮಟ್ಟ ಇತ್ತು, ನಿನ್ನಿಂದ ಮತ್ತೆ ಇವತ್ತು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೆ. ಸೊ ಯಾ ಓಕೆ ಓಕೆ, ಇವ್ರದ್ದು ಸ್ವಲ್ಪ ಬೇರೆ ಬುಕ್ಕಿಂಗ್ಸ್ ಇದ್ದು, ಸೊ ಹಂಗಾಗಿ ಬೇರೆ ಕಡೆ ಎಲ್ಲ ಚೆಕ್ ಇನ್ ಮಾಡ್ಕೋಬೇಕು ಈಗ. ಸೊ 1 ಸೆಕೆಂಡ್ ಚೇಂಜ್ ಮಾಡ್ಬಿಡ್ತೀನಿ. ಸೊ ಈಗ ಏನು ಮಾಡ್ಬೇಕಂದ್ರೆ, ಅಂದರೆ ಏನು ಎಕ್ಸ್ಪ್ಲೋರ್ ಮಾಡೋದೈತಂದ್ರೆ, ಬೀಚ್ ಅಂತೇ ಆತ, ಇಲ್ಲಿ ವಾರ್ ಮೆಮೋರಿಯಲ್ಸ್ ಅದಾವ, ಲೈಬ್ರರಿ ಐತಿ, ಮತ್ತು ಸಿಟಿ ಸೆಂಟ್ರಲ್ದ ಎಮ್ಗೋರ್ ಏನು ಎಗ್ಮೋರ್ ಅಂತ ಒಂದು ರೈಲ್ವೆ ಸ್ಟೇಷನ್ ಐತಿ, ಫೇಮಸ್ ಮದ್ರಾಸ್ ರೈಲ್ವೆ ಸ್ಟೇಷನ್ ಅದ, ಲೈಕ್ 100s of years old ಐತದ. ಅದನ್ನು ಎಕ್ಸ್ಪ್ಲೋರ್ ಮಾಡೋದೈತಿ, ಅದನ್ನಂತೂ ಹೋಗಬೇಕಾದ್ರೆ ತೋರಿಸ್ಬಿಡ್ತೇನೆ ನಿಮ್ಗೆ. ಇಲ್ಲಿ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತೀನಿ, ಅಲ್ಲಿ ಟ್ರೈನ್ದಾಗ ಹೋಗ್ತೀನಿ ಫಸ್ಟ್ ಅವರ್. ಸೊ ಹಂಗಾಗಿ ಅದಾವ, ಅದನ್ನು ಅವಾಗ ನೋಡ್ತೀರಿ. ಈಗ ವಾರ್ ಮೆಮೋರಿಯಲ್ಸ್ ಮತ್ತು ಜಯಲಲಿತಾಜಿದ ಮೆಮೋರಿಯಲ್ ಐತೆ ಒಂದು, ಅಲ್ಲೇ ಮರೀನಾ ಬೀಚ್ ಬಾಜುನೂ ಐತಿ, ಬೆಳಗ್ಗೆ ಕ್ಲೋಸ್ ಇತ್ತದ, ಸೊ ಹಂಗಾಗಿ ತೋರಿಸೋಕ್ಕಾಗಲಿಲ್ಲ. ಈಗ ಅದನ್ನು ತೋರಿಸ್ತೇನೆ ನಿಮ್ಗೆ, ನಡಿರಿ ಮತ್ತೆ ಹೋಗೋಣ ಸರ್, ಲೇಟಾಗಿ ಮಾಡ್ಬಿಟ್ಟು. ಚಲೋ ಇತ್ತಾಯ ಬಸ್ ಬಾಕಿ ಸಹ thank you.
ಬೆಂಗಳೂರಲ್ಲಿ ಅಂತಂದೆಲ್ಲ ಅದು ಇದು ಅದು ಅಪೋಸಿಟಿಂದ ಏನೈತಲ್ಲ ಅಲ್ಲಿದ ಅದು ಡಾಕ್ಟರ್ ಎಮ್ ಜಿ ಆರ್ ಅವ್ರದ್ದು ಅವರು ಫಾರ್ಮಲ್ ಚೀಫ್ ಮಿನಿಸ್ಟರ್ ಇದ್ದ ಇದ್ರದ್ದು ತಮಿಳ್ನಾಡ್ದು. ಇವ್ರೇನಿದ್ದಿರಲ್ಲ ಜಯಲಲಿತಾ ಅವರು, ಇವ್ರು ಆ್ಯಕ್ಚುಲಿ ಆ್ಯಕ್ಟರ್ ನಮ್ದು ಕರ್ನಾಟಕದಾಗ. ಹೆಂಗೆ ರಾಜ್ಕುಮಾರ್ ಇದ್ದಲ್ಲ ಹಂಗೆ ರಾಜ್ಕುಮಾರ್ ಇದ್ರೆ ನಮ್ಮ ದೇವ್ರು ನಮ್ಮ ಕನ್ನಡ ಫಿಲ್ಮ್ ಮಿನಿಸ್ಟರ್ ಇವರು ಹಂಗೆ ಇಲ್ಲಿ ಇವರು ಜಯಲಲಿತಾ ಅವರಿದ್ದರೆ ಅವ್ರು ಆಮೇಲೆ ಪೊಲಿಟಿಕ್ಸ್ ಎಂಟ್ರ್ ಆಗಿ ಅರೌಂಡ್ 14 ಇಯರ್ಸ್ 14 ವರ್ಷ ಅವರು ಪೊಲಿಟಿಕ್ಸ್ದಾಗಿದ್ದರು. 14 ವರ್ಷದಾಗ ಆಲ್ಮೋಸ್ಟ್ ಲೈಕ್ 6 ಪೀರಿಯಡ್ಸ್ದಾಗ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಫಾರ್ಮರ್ ಚೀಫ್ ಮಿನಿಸ್ಟರ್ ಆಗಿ ತಮಿಳ್ನಾಡ್ದು. ಸೊ ಆ್ಯಕ್ಟರ್ ಆಗಿನೂ ಸರ್ವ್ ಮಾಡ್ಯಾರ. ಸೊ ಪೊಲಿಟಿಕಲ್ದಾಗೂ ಸರ್ವ್ ಮಾಡ್ಯಾರ. ಲೈಕ್ 1991 2002 ಅಂದರೆ 2003 ಮಟ್ಟ ಅನಿಸ್ತೈತಿ, 2002 ಅಂದರೆ 2012 ಮಟ್ಟ ಅನಿಸ್ತೈತಿ ಐ ಥಿಂಕ್. ಸೊ ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಅಲ್ಲಿ ಮಟ್ಟ ಅವ್ರು ಸರ್ವ್ ಮಾಡ್ಯಾರ ಅಂದ್ರೆ ತಿಳ್ಕೊರ್ ನೀವು ಎಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ರು ಅನಿಸ್ತೈತಿ ಅಂತ. ಹಾಗಾಗಿ ಸೊ ದೊಡ್ಡ ಬಿಗ್ ಹ್ಯೂಜ್ ಫ್ಯಾನ್ ಬೇಸ್ ಐತೆ ಅವ್ರದ್ದು ತಮಿಳ್ನಾಡ್ದಾಗ ಮಾತ್ರ. ಸೊ ಹಾಗಾಗಿ ಇಂಥದ್ದು ಸಿಟಿ ಸೆಂಟ್ರ್ದಾಗ ಇಂಥದ್ದೊಂದು ವಾರ್ ಮೆಮೊರೀಸ್, ಸಾರಿ ಅವ್ರದ್ದು ಒಂದು ಮೆಮೊರಿಯಲ್ದ ಕಟ್ಟ್ಯಾರ. ಸೊ ನೋಡೋಕ್ಕೂ ಚಂದಿತ್ತು. ನಿನ್ನೇನು ಬಂದಿದ್ದಾನೆ ಆ್ಯಕ್ಚುಲಿ, ಆದರೆ ನೀನು ಬ್ಲಾಗ್ ಶೂಟ್ ಮಾಡತ್ತಿದ್ದಿಲ್ಲ, ಹಂಗಾಗಿ ಈಗ ನಿಮ್ಮ ಬ್ಲಾಗ್ದಾಗ ನಿಮಗೂ ತೋರಿಸ್ಬೇಕಂತಂದೇಳಿ ಬಂದಿದ್ದೆ ಈಗ. ಸೊ ನೋಡಿದಿರಲ್ಲ, ಚಲೋ ಅನಿಸಿತ್ತು ಅಂದರೆ ಲೈಕ್ ಕ್ಲಿಕ್ ಮಾಡಿರಿ. ಅಷ್ಟು ಇತ್ತಾಯ್ ಬಸ್ ಬಾಕಿ ಸ್ವಲ್ಪ ಬಡಿಯ ಈಗ ನಡ್ರಿ ಹೋಗುನಂತೆ. ಈಗ ಎಲ್ಲಿ ಏನು ಚೆಕ್ ಇನ್ ಮಾಡ್ತೀನಿ ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಸಿಗ್ತೇನಂತೆ. ಚಲೋ ಜಾಗಿ ಟೈಮ್ ಈಸ್ 4:16 AM ಪಿ ಎಮ್ ಅಲ್ಲ, ಯಾಕಂದ್ರೆ ಪಿ ಎಮ್ ನಿನ್ನೇನು ಹೋಗೈತಿ, ಪಿ ಎಮ್ ಆದ್ಮೇಲೆ ನೋಡಿದ್ದೀರಿ ನೀವು ಅಲ್ಲೇ ಜಯಲಲಿತಾಜಿದ ಮೆಮೊರಿಯಲ್ಲಿ ಹೋಗಿದ್ದೆ ನಾನು. ಅದಾದ್ಮೇಲೆ ಹೊಳ್ಳಿ ಅಲ್ಲೇ ಒಂದೂವರೆ ತಾಸು ಕುಂತೇನೆ. ಎದಕ್ಕೇನು ಗೊತ್ತಿಲ್ಲ, ಒಟ್ ಫುಲ್ ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು. ನಿನ್ನೆ ಕುಂತೆ ಅಲ್ಲೇ, ಅದಾದ್ಮೇಲೆ ನೆನಪತ್ತೋ ಅಯ್ಯೋ ಇನ್ನೂ ರೂಮ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಪಟಾಪಟ್ಟೆ ಎದ್ದೆ, ರೂಮ್ ಹುಡುಕಿದೆ, ಎಲ್ಲೆಲ್ಲೂ ಸಿಗಲಿಲ್ಲ. ಆಮೇಲೆ ಗುದ್ದಾಡಿದೆ ಹಂಗೆ ಹಿಂಗೆ ಮಾಡಿ ಬಜೆಟ್ದಾಗ ಹುಡುಕ್ಬೇಕಲ್ಲ, ಅದು ಒಂದು ಪ್ರಾಬ್ಲಮ್ ಐತೆ ನಮ್ದು. ಆ ಬಜೆಟ್ದಾಗ ಹುಡುಕು ಚಕ್ಕರ್ದಾಗ ನಾಲ್ಕು ಕಿಲೋಮೀಟರ್ ಅಟ್ಲೀಸ್ಟ್ ನಡೆದೀನಿ ನಾನು. ನಿನ್ನೆ ಕಮ್ಮಿ ಹೇಳತ್ತ ಅನಿಸ್ತೈತಿ, ಇನ್ನೂ ಒಂದು 5-6 ಕಿಲೋಮೀಟರ್ ನಡೆದಿರ್ಬೇಕು. ಪಿಕ್ಚರ್ ಬಿಟ್ಟಿತ್ತು ನಂತ ನಿನ್ನೆ ಅಷ್ಟೆಲ್ಲ ಆಯ್ತು, ಕ್ಲಿಯರ್ ಆಯಿತು. ಒಳ್ಳೆ ಲಾಸ್ಟಿಗೆ ಇಲ್ಲೊಂದು ಲಾಡ್ಜ್ ಹುಡ್ಕೊಂಬಂದಿದ್ದೆ ಈ ಏರಿಯಾದಾಗ, ನಾ ಯಾವ ಏರಿಯಾದಾಗ ಅದೇ ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ಹುಡ್ಕೊಂಬಂದಿದ್ದೆ. ಅದು ಹುಡುಕು ಚಕ್ಕರ್ದಾಗ ಈ ಲಾಡ್ ಸಿಕ್ಬಿಡ್ತು. ಹಿಂಗೈತೆ ನೋಡ್ರಿ, ರೂಮ ನೀಟಾಗಿ ಕ್ಲೀನ್ ವಾಶ್ರೂಮ್ ಐತಿ, ಅಲ್ಲಿ ಇಷ್ಟು ಕಬೋರ್ಡ್ ಐತಿ, ಇಲ್ಲಿ ಇಷ್ಟು ಬೆಡ್ ಐತಿ. ಸಿಂಗಲ್ ಬೆಡ್ ಕೊಡಪ್ಪ ಅಂದ್ರೆ ಡಬಲ್ ಬೆಡ್ಡಿನ ಕೊಟ್ಟನವ, ಇರ್ಲಿ ತಗೋಪ್ಪ ನಾನು ತೊಗೊಂಬಿಟ್ಟೆ ಇರ್ಲಿಲ್ಲ. ಇಷ್ಟೈತಿ ಈಗ ಈಗ ಎದಕ್ಕೆ ಮತ್ತೆ ಬೆಳಗ್ಗೆ ರೆಡಿ ಆಗಿಲ್ಲ ಅಂತಂದ್ರೆ, ರೆಡಿ ಆದ್ರೆ ಮೇನ್ ಡ್ರೆಸ್ಸ, ಯಾಕಂದ್ರೆ ತೊಳ್ಯಾಕೆ ಟೈಮ್ ಸಿಕ್ಕಿಲ್ಲ. ಎದಕ್ಕೆ ರೆಡಿ ಆಗಿಲ್ಲ ಅಂತಂದ್ರೆ ಮತ್ತೆ ಸನ್ರೈಸ್ ನೋಡಕ್ಕೆ ಹೋಗೋಣಂತೆ. ಈಗ ಎಲ್ಲಿ ಮಟ್ಟ ನಾ ಈಗ ಇದ್ಯಾಕೆ ಪಾರ್ಟ್ ಬಿಡ್ದಪ್ಪ, ನಾರ್ತ್ ಸೌತ್ ವೆಸ್ಟ್ ಈಸ್ಟ್, ಹಾಂ ಈಸ್ಟರ್ನ್ ಪಾರ್ಟ್ ಎಲ್ಲಿ ಮಟ್ಟ ಬರ್ತೈತಲ್ಲ ಅಲ್ಲಿ ಕೋಸ್ಟಲ್ ರೋಡ್ದಾಗ ಇರೋ ಮಟ್ಟ ನಾನು ನಿಮಗೆ ಸನ್ರೈಸ್ ತೋರಿಸ್ಕೊಂತಿರ್ತೀನಿ ಆಲ್ಮೋಸ್ಟ್. ಯಾಕಂದ್ರೆ ನನಗೆ ಬೀಚ್ದಾಗ ಸನ್ರೈಸ್ ನೋಡಿದಂದ್ರೆ ಭಾಳ ಇಷ್ಟ. ಯಾವಾಗ ನಾವು ಉಡಿಸ್ ಹೋಗಿದ್ದೆ ನಮ್ಗೆ ಭಾಳ ದಿವಸದಿಂದ, ಭಾಳ ಹಳೆ ಫಾಲೋವರ್ಸ್ ಯಾರು ಅದಿರಲ್ಲ, ಯಾರು ಬ್ಲಾಗ್ಸ್ನ ಸಬ್ಸ್ಕ್ರೈಬರ್ಸ್ ಅದಿರಿ, ಮೊದಲಿಂದ ಅವ್ರಿಗೆ ಗೊತ್ತೈತಿ ನಾವು ಉಡಿಸ್ ಹೋಗಿದ್ದು. ಉಡಿಸ್ ಹೋದಾಗಿಂದ ನಾವು ಫುಲ್ ಫಿದಾ ಆಗ್ಬಿಟ್ಟೇನಿ. ಸೊ ಅಲ್ಲಿ ಸನ್ರೈಸ್ ನೋಡಿ, ಹಂಗಾಗಿ ಎಲ್ಲಿ ಹೋದ್ರೂ ಬೀಚ್ದಾಗ ಸನ್ರೈಸ್ ಮಿಸ್ ಮಾಡೋಂಗಿಲ್ಲ, ಆಲ್ಮೋಸ್ಟ್ ನೋಡಿ ನೋಡ್ತೀನಿ. ಸೊ ಈಗ ಫಟಾಫಟ ಊಬರ್ ಓಲಾರ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಬೇಕು, ಬುಕ್ ಮಾಡಿ ಅದು ಬಂದಮೇಲೆ ಹತ್ತು ಹೋಗ್ಬೇಕಾದ್ರು ನಡ್ರಾಕೊಂದು ಚಾಯ್ ನೋಡಿಬೇಕು, ಮತ್ತು ಕೆಳಗೆ ಹೋಗಿ ಹೋಗಿ ನೋಡ್ರಿ ಬಿಡ ಬಿಡ ತೋರಿಸ್ತೇನೆ ಅಂತ. ಇದ ಬಿಟ್ಟದಾಗ ಎರಡನೇ ಸನ್ರೈಸ್ ನಿಂದ ಎಂಜಾಯ್ ಮಾಡಿರಿ, ಮಸ್ತ್ ಇದ್ದಾಯ್ ಬಸ್, ಬಾಕಿ ಸರ್ ಬಾಡಿ ಹೋಗಿ ನೋಡ್ರಿ. ಸೊ ಗೈಸ್ ಟೈಮ್ ಈಸ್ 4:38, ಇಷ್ಟು ಬೆಳಗ್ಗೆ ಸದ್ಯಕ್ಕ ಊಬರ್ದಾಗ ನಂಗೆ ಬೈಕ್ ಟ್ಯಾಕ್ಸಿ ಸಿಕ್ತ. ಬ್ರೋ ಯುವರ್ ನೇಮ್? ದೇವ ದೇವ ಅವ್ರ ಡ್ರಾಪ್ ಮಾಡಕೊಂಟಾರ ನಂಗೆ ಇಲ್ಲಿಂದ. ಲೈಕ್ ಆಲ್ಮೋಸ್ಟ್ 5.5 ಕಿಲೋಮೀಟರ್ಸ್ ಐತಿ. ಕರೆಕ್ಟ್ ನಾ ವೈಡ್ ಆ್ಯಂಗಲ್ ಇಟ್ಟೇನಿ, ಇದು ಕತ್ಲು ಬಂತಂದ್ರೆ ಕರೆಕ್ಟ್ ಕಾಣಂಗಿಲ್ಲ ಇಟ್ಟೇನಿ. ಈಗ ಹೊಂಟೇವಿ. ಸೊ ಲೈಕ್ 50-60 ರುಪೀಸ್ ಒಳಗೆ ಆಗ್ಬಿಡ್ತೈತೆ ಕೆಲಸ. ಇದು ಬೈಕ್ ಟ್ಯಾಕ್ಸಿ ಬಂದು ಭಾಳ ಚಲೋ ಕೆಲಸ ಆಗೈತಿ. ಸೊ ಈಗ ನಡ್ರಿ ಹೋಗುನಂತ ಹಂಗಾರ, ಅಲ್ಲಿ ಹೋಗಿ ಸಿಗ್ತೇನಂತ. ಅಲ್ಲಿ ನಾನು ಫಸ್ಟ್ ಟೈಮ್ ಉಂಟೇನಿ, ಏನೈತೆ ಏನಿಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಭಾಳ ಜಲ್ದಿನ ಉಂಟೇನೆ ನಾನು ನೋಡೋದಂತ. ಅಲ್ಲಿ ಸ್ವಲ್ಪ ಪೋರ್ಟ್ ಇಲ್ಲ ಇದು ಬಾಜುನ, ಅದರಲ್ಲಿ ಫಿಶರಿ ಹಡಗುಗಳು ಇರ್ತಾವಲ್ಲ ಸಣ್ಣ ಸಣ್ಣ ಬೋಟ್ಗಳು, ಅಂಥದ್ದ ಒಂದು ಹರ್ಬರ್ ಗದ್ದೆ ಐತಿ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣಂತೆ. ಏನೇನು ಸಿಗುತ್ತೆ ಎಲ್ಲ ನೋಡೋಣಂತೆ. ಇಷ್ಟ ಬಸ್, ಬಾಕಿ ಸ್ವಲ್ಪ ಮಾಡಿ ಚಲೋ ಸರ್ ಜಾಗಿ.
टिकिलो फिरायो ना जनुनी बड़ आशा कोरे एशेछि गो काछे डेकिलो ಬೀಚ್ ಏನೇ ಇತ್ತಲ್ಲ ಅಲ್ಲಿ ಬಂದ ಕುಂತೇನೆ ಈಗ ಸೆಟಲ್ ಡೌನ್ ಆಗಿ ನೋಡ್ಬೋದು ಇಲ್ಲೇ ಇಲ್ಲಿ ಇದು ಏನಂತಾರೆ ಸಿಮೆಂಟ್ ಬ್ಲಾಕ್ಸ್ ಹಾಕ್ಯಾರ ಇಲ್ಲಿ ಕರೆಕ್ಟಾಗಿ ನೀರು ಮ್ಯಾಲೆ ಬರಬಾರ್ದ ಏನೋ ಒಟ್ಟು ಹಾಕ್ಯಾರ ದಡದನ್ನು ತಡಿಲಿ ಅಂತಂದೇಳಿ ಮತ್ತು ಇಲ್ಲಿ ಇಷ್ಟು ಫಿಶರ್ದ ಫಿಶರ್ಮನ್ ಬೋಟ್ಸ್ದ ಹರ್ಬರ್ ಐತಿ ಸಣ್ಣದೊಂದು ಪೋರ್ಟ್ ಐತಿ ಪೋರ್ಟ್ ಹರ್ಬರ್ ಒಟ್ಟು ನಂಗೆ ಅಷ್ಟು ಗೊತ್ತಿಲ್ಲ ಆದ್ರೆ ಅಲ್ಲಿ ನೋಡ್ಬೋದು ಅಲ್ಲಿ ಏನು ದೊಡ್ಡ ದೊಡ್ಡ ಅಡ ಇದು ಬಿಲ್ಡಿಂಗ್ ಅಂತ ಕಾಣತ್ತಲ್ಲ ನಾ ಬಟ್ ಮಾಡ್ದಲ್ಲಿ ಅಲ್ಲಿ ಆ್ಯಕ್ಚುಲ್ ಆಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ದ ಪೋರ್ಟ್ ಐತಿ ಇಷ್ಟೊತ್ತು ಸ್ವಲ್ಪ ಸಿನಿಮ್ಯಾಟಿಕ್ಸ್ ಅದಿದೆಲ್ಲ ತೊಗೊಂಡೆ ಹೆಂಗೆ ಅನ್ನಿಸ್ತು ಏನಂತಂದೇಳಿ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಈಗ ಇವರೇನು ಹೊಂಟಾರ್ಲಿಲ್ಲ ಕಾಕ ಇದು ಆ್ಯಕ್ಚುಲಾಗಿ ದೋಣಿ ಅಲ್ಲ ಐ ಮೀನ್ ಟು ಸೇ ಬೋಟ್ ಅಲ್ಲ ಇದು ಆ್ಯಕ್ಚುಲಾಗಿ ಬೊಂಬು ಕಟ್ಗೆ ಅದ ಬೊಂಬು ಕಟ್ಗೆದ ಕಟ್ಟಿ ಹಂಗೆ ಮಾಡ್ಯಾರ ಎಲ್ಲ ಸಮುದ್ರದಾಗ ಬಾಳೆ ಮಾಡ್ಬೇಕಂದ್ರೆ ಹಂಗೆ ಇಲ್ಲ ಎಲ್ಲರ ಕಡೆ ರೊಕ್ಕ ಇರಂಗಿಲ್ಲಲ್ಲ ದೊಡ್ಡ ದೊಡ್ಡ ಬೋಟ್ ತೊಳಕ್ಕೆ ಇವ್ರು ಇದ್ರಾಗ ಜುಗಾಡ್ ಮಾಡಿ ಅವ್ರದ್ದು ದಿನದ ಜೀವನ ನಡೆಸಿಬಿಡ್ತಾರೆ ಯಾಕಂದ್ರೆ ಫಿಶ್ ಅಂತ ಮಾರಕ್ಕೆ ಹೋಗಿ ಹೋಗ್ತಾವ ಸೊ ಇವರು ಫಿಶಿಂಗ್ ಮಾಡ್ತಾರೆ ಮಾಡ್ತಾರೆ ಅಷ್ಟೇ ಆದರೆ ಫಿಶಿಂಗ್ದಾಗ ಎಂಥ ರೊಕ್ಕ ಆಯ್ತಲ್ಲ ಯಾಕಂದ್ರೆ ನಾನು ಒಂದಿಷ್ಟು ಡಾಕ್ಯುಮೆಂಟ್ರಿ ಓದಿದ್ದೆ ನೋಡಿದ್ದೆ ವೀಡಿಯೋಸ್ದಾಗದು ಅದನ್ನ ನೋಡಿ ನಂಗೆ ಸ್ವಲ್ಪ ಗೊತ್ತಾಗಿತ್ತು ಅದರ ಹಿಂದೆ ನೋಡಿರಿ ಅದನ್ನು ಬಿಡಿರಿ ಈಗ ಅದು ಗ್ಯಾನ್ ಪೇಲದ್ ಬಿಡ್ತೀನಿ ನಾನು ಸ್ವಲ್ಪ ಹಿಂದೆ ನೋಡಿರಿ ಸನ್ರೈಸ್ ಅಷ್ಟು ಮಸ್ತ್ ಆಗತ್ತಂತ ಇದಕ್ಕೆ ನಾನು ಯಾವಾಗಲೂ ಬೀಚ್ದಾಗ ಸನ್ರೈಸ್ ಭಾಳ ಲೈಕ್ ಮಾಡ್ತೀನಿ ಬಂದು ಕುಂತೇನೆ ಈಗ ಸನ್ರೈಸ್ ಮುಗಿಯೋ ಮಟ್ಟ ಸ್ವಲ್ಪ ಫೀಲ್ ಮಾಡ್ತೀನಿ ಮಾಡಿ ಆಮೇಲೆ ನೋಡ್ಬೇಕು ಏನೇನೈತೆ ಏನೇನಿಲ್ಲ ಗೊತ್ತಿಲ್ಲ ಮತ್ತೇನು ಇಂಟ್ರೆಸ್ಟಿಂಗ್ ಸಿಕ್ಕರೆ ಬರ್ತೀನಿ ನಾನು ನಿಮ್ಮ ಕಡೆ ಇತ್ತೇ ಬಸ್ ಬಾಕಿ ಸ್ವಲ್ಪ ಬಡಿಯ ಇಲ್ಲಿದ ಇದು ಹರ್ಬರ್ದ ಹರ್ಬರ್ ಅಂತ ಕರೆದು ಬಿಡ್ತೀನಿ ಹೋಗ್ಲತ್ತಾಗ ಈ ಹರ್ಬರ್ದ ಹೆಂಗೆ ಅನ್ನಿಸ್ತು ಸ್ವಲ್ಪ ಸಿನಿಮ್ಯಾಟಿಕ್ಸ್ ಏನು ಅನ್ನಿಸ್ತು ಅಂತಂದೇಳಿ ಕಾಮೆಂಟ್ ಮಾಡಿ ಹೇಳ್ರಿ ಇತ್ತೇ ಬಸ್ ಬಾಕಿ ಸ್ವಲ್ಪ ಬಡಿಯ ಚಲೋ ಫಿರ್ ಮಿಲಂಗೆ ಬಾ ಸೊ ಗೈಸ್ ಟೈಮ್ ಈಸ್ 6:54 ಯಾ 6:54 ಈಗ ಏನಂದ್ರೆ ಹಳ್ಳಿ ಬಂದೆ ರೂಮಿಗೆ ಬಂದೆ ಕುಂತೆಲ್ಲ ಮುಗೀತು ಈ ವ್ಲಾಗಿಂದ ಲಾಸ್ಟ್ ಕ್ಲಿಪ್ ಇದೆ ಸೊ ಈ ವ್ಲಾಗ್ ಏನು ಮಾಡತ್ತೀನಿ ಏನಂದ್ರೆ ಸೀನ್ ನಂದ ತಲೆಯಾಗಿ ಎರಡು ಪ್ಲ್ಯಾನ್ ಉಡಾಕ್ತವೆ ಫಸ್ಟಿಗೆ ಇಲ್ಲಿದ್ದೀನಿ ಅಂತ ಹೇಳ್ಬಿಡ್ತೀನಿ ಆಮೇಲೆ ಪ್ಲ್ಯಾನಿಂಗ್ ಹೇಳ್ತೀನಿ ನಿಮ್ಗೆ ಏನಂದ್ರೆ ಚೆನ್ನಾಗಿ ಬಂದೆ ಎರಡು ದಿವಸ ಒಂದೂವರೆ ದಿವಸ ಹಂಗೆ ವೇಸ್ಟ್ ಮಾಡಿದೆ ಮಕ್ಕೊಂಡು ಎದ್ದ ಅದಿದ್ದು ಮಾಡಿ ಯಾಕಂದ್ರೆ ಕೈಕಾಲು ಬಾಳ್ಕೆಟ್ ನೋವಾತಿತ್ತು ರೆಸ್ಟ್ ಮಾಡಿದ್ರದ 10ರಷ್ಟು ಜಾಸ್ತಿ ಈಗ ಕಾಲು ಮಾತಾಡತ್ತವೆ ನಾನು ಯಾಕಂದ್ರೆ ಅಷ್ಟು ನಡೆದ್ಬಿಟ್ಟೆನೆ ನಾನು ಚೆನ್ನೈ ಬಂದಾಗಿಂದ ಇಲ್ಲ ಅಂದ್ರೆ ಒಂದು 40 ಕಿಲೋಮೀಟರ್ ಇಲ್ಲ 30-35 ಕಿಲೋಮೀಟರ್ ನಡೆದಿರ್ಬೇಕು ನಾನು ಪಿಕ್ಚರ ಬಿಟ್ಟೈತೆ ನಂದರೆ 3 ದಿವಸದಾಗ ಸೊ ಹಂಗಾಗಿ ಐ ವಾಂಟ್ ಅ ರೆಸ್ಟ್ ನಾವು ಹಂಗೆ ಇವತ್ತು ಸಂಜೆಗೆ ಚೆನ್ನೈಯಿಂದ ಎಲ್ಲರೂ ಬೇರೆ ಕಡೆ ಡಿಪಾರ್ಚರ್ ತೊಗೊಳ್ಳೋದು ಪ್ಲ್ಯಾನ್ ನಡೆದೈತಿ ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಒಂದು ಬ್ಲಾಗ್ದಾಗ ಫುಲ್ ಚೆನ್ನೈ ನನ್ನ ಕೈಗೆ ಎಷ್ಟಕ್ಕೆ ಅದಷ್ಟು ತೋರಿಸ್ತೀನಿ ಫುಲ್ ಅನ್ನಕ್ಕೂ ಆಗಿಲ್ಲ ಯಾಕಂದ್ರೆ ಭಾಳ ಚೆನ್ನಾಗಿ ನೋಡೋದು ಇನ್ನೊಮ್ಮೆ ಯಾವಾಗ ಬರೋಣ ಮತ್ತು ಪಾಂಡಿಚೇರಿಗೆ ಬರೋಣಂತ ಚೆನ್ನೈಗೂ ಬರೋಣಂತ ಚೊಕ್ಕ ಇಲ್ಲಿಗಂತ ಸ್ಪೆಷಲಿ ಇಲ್ಲೇ ಬ್ಲಾಗ್ ವೀಡಿಯೋ ಮಾಡೋಕ್ಕಂತ ಕಂಟೆಂಟ್ ಕ್ರಿಯೇಷನ್ಗೆ ಅಂತಂದು ಬರೋಣಂತ ಈಗ ಇಷ್ಟ ಆಗಂದ್ರೆ ಸ್ವಲ್ಪ ಹೊಟ್ಟೆಗೆ ಹೋಗಿ ಬಿದ್ದಿರುಗತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿ ಏನಾರ ಕಾಮೆಂಟ್ ಸಿಗ್ಮೆಂಟ್ಸ್ ಹಾಕಿಬಿಟ್ರೆ ಸಾಕು ಏನಂದ್ರೆ ಸೀನ್ ಇಲ್ಲಿದಂತ ಕ್ಲಿಯರ್ ಆಗ್ತೀವಿ ನಿಮಗೆ ಇಲ್ಲಿರ ಮುಂದಿಂದ ಸ್ಟೋರಿ ಹಾಕಿಬಿಟ್ಟಿದ್ದೆ ಒಂದು ದಿವಸ ಫುಲ್ ಟೆಷನ್ದಾಗ ಹಿಂಗೆ ಕೇದಾರ್ನಾಥ್ ಕಾಲಿಂಗ್ ಹೋಗಲಿ ನಾ
ನಮ್ಮ ಮಹಾಕಾಳ ನೋಡಕ್ಕೆ ಹಂಗೆ ಹಿಂಗೆ ಅಂತ ಹಾಕಿಬಿಟ್ಟಿದ್ದೆ. ಎಲ್ಲರೂ ಎಸ್ 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 ಅಂತ ಹಾಕಿಬಿಟ್ಟಿದ್ದೆ. ಒಂದು 200-300 ಓಟ್ಸದ್ದು ಎಸ್ಸ ಬಂದಿದ್ದು ಸ್ಟೋರೀಸ್ದಾಗ. ಸೊ ಹಂಗಾಗಿ ಉತ್ತರಾಖಂಡ್ ಹೋಗೋದಂತ ಫಿಕ್ಸ್ ಆಗೈತಿ, ಕೇದಾರನಾಥ್ ಹೋಗೋದನ. ಆದ್ರೆ ಸೀನ್ ಏನಂದ್ರೆ ನಾನು ಒಡಿಸಾಗ ಹೋಗ್ಬೇಕಂತ ಭಾಳ ಮನಸ್ಸಿಗೆ ಅನ್ಸತ್ತೈತಿ. ಯಾಕಂದ್ರೆ ಒಡಿಸಾದಾಗ ಅನ್ಎಕ್ಸ್ಪ್ಲೋರ್ಡ್ ಭಾಳ ಥಿಂಗ್ಸ್ ಅದಾವ. ಸೊ ನಮ್ದು ಹಳೆ ಫ್ರೆಂಡ್ಸ್ ಅದಾರ ಸಮೀರ್ ಕುನಾಲ್ ಆ್ಯಂಡ್ ಆಲ್. ಸೊ ಹಂಗಾಗಿ ಅವ್ರಿಗೂ ಫೋನ್ ಹಚ್ಚಿ ಮಾತಾಡಿದ್ದೆ ಮೊನ್ನೆ. ಅನ್ಎಕ್ಸ್ಪ್ಲೋರ್ಡ್ ಟ್ರೈಬಲ್ ಪೀಪಲ್ ಅದಾರ ಅಲ್ಲೇ, ಅವ್ರನ್ನೂ ಸ್ವಲ್ಪ ಹೋಗಿ ನೋಡೋಣ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿದ್ದೆ, ಹ್ಞೂ ಅಂತ ಅಂದಿದ್ರೆ. ಸೊ ನಾ ಇಲ್ಲಿಂದ ಡೈರೆಕ್ಟಾಗಿ ಉತ್ತರಾಖಂಡ ಹೋಗ್ಲಿ, ಋಷಿಕೇಶ್ ಕೇದಾರನಾಥ್ ಬದ್ರಿನಾಥ್ ಹಿಂಗೆ ಹೋಗ್ಲಿ, ಇನ್ನು ಒಡಿಸಾ ವಾಯ ವೆಸ್ಟ್ ಬೆಂಗಾಲ್ ಹೋಗಿ ಹಿಂಗೆ ಉತ್ತರಾಖಂಡ್ ಹೋಗ್ಲಿ ತಿಳಿಯತ್ತಿಲ್ಲ. ಸೊ ಹಂಗಾಗಿ ಇಲ್ಲಿ ಮಟ್ಟ ಲಾಸ್ಟ್ ಮಟ್ಟ ನೋಡತ್ತೀರಿ ವ್ಲಾಗ್ ಅಂತಂದ್ರೆ ಫಾರ್ ಶೋರ್ ಕಾಮೆಂಟ್ ಮಾಡಿ ಹೇಳಬೇಕ ನೀವು. ಯಾಕಂದ್ರೆ ಲಾಸ್ಟ್ ಮಟ್ಟ ಯಾರು ನೋಡ್ಯಾರ ಅಂತ ಗೊತ್ತಾಗೈತೆ ನನಗೆ. ಅವಾಗ ಕಾಮೆಂಟ್ ಮಾಡಿ ಹೇಳಿದ್ರೆ ತಪ್ಸಾಕೋಬೇಡ್ರಿ, ಮಾತ್ರ ಕಾಮೆಂಟ್ ಮಾತ್ರ ಮಾಡಿ ಹೇಳ್ರಿ. ನನಗೆ ಭಾಳ ಕನ್ಫ್ಯೂಷನ್ ನಡೆದೈತಿ, ಯಾಕಂದ್ರೆ ನಾ ಈ ವ್ಲಾಗ್ ಈಗ ಅಪ್ಲೋಡ್ ಮಾಡ್ತೀನಿ. ಹೆಂಗ ಹೊಂಟ್ರು ಒಂದ ರೂಟ ಹೋಗುದು ನಾನು. ಸೊ ವೈಜಾಗ್ ಮಠ ಅಂತ ಹೋಗಬೇಕು ಇವತ್ತು ರಾತ್ರಿ, ಬಿಡ್ತೀನಿ ನಾ ಇಲ್ಲಿಂದ ವೈಜಾಗಿಗೆ. ವೈಜಾಗ್ ನಾಳೆ ಮಠ ಬೆಳಗ್ಗೆ ಮಠ ಹೋಗಿ ಮುಟ್ಟಿದೆ ಅಂದ್ರೂ ಅಲ್ಲಿ ಮಠ ಅಂದ್ರೆ ನಿಮ್ಮ ಕಾಮೆಂಟ್ಸ್ ಎಲ್ಲ ಓದಿರ್ತೇನೆ ನಾನು. ಸೊ ಅದು ನಂಗೆ ಭಾಳ ಹೆಲ್ಪ್ ಆಕೈತಿ. ಪ್ಲೀಸ್ ಕಾಮೆಂಟ್ ಮಾಡಿ ಹೇಳ್ರಿ, ಇನ್ಸ್ಟಾಗ್ರಾಮ್ದಾಗ ಪೋಲ್ ಹಾಕಿರ್ತೀನಿ ಅಲ್ಲಿ ವೋಟ್ ಮಾಡಿಬಿಡ್ರಿ ಸಾಕು. ಇತ್ತಾಯ್ ಬಸ್ ಬಾಕಿ ಸಬ್ ಬಡಿಯ ಮಿಲೆಂಗೆ ಅಗ್ಲೆ ಬ್ಲಾಗ್ ಮೇ ಓ ಜಲ್ದಿ. ಟಿಲ್ ದಮ್ ಬಾಯ್ ಬಾಯ್, ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಶಬ್ ಓಕೆ, ಟಾಟಾ.